ಸರ್ ನಮಸ್ಕಾರ. ಈ ಒಂದು ಮೆಟ್ಲಿಂಗ್ ರಸ್ತೆ, ಇನ್ನೊಂದು 100-120 ಅಡಿ ಹೋದ್ರೆ ಒಂದು ಈ ಒಂದು ಹಳ್ಳಿ ಡಾಂಬರ್ ರಸ್ತೆ ಸಿಗುತ್ತೆ. ಆ ಡಾಂಬರ್ ರಸ್ತೆಯಿಂದ ಇನ್ನೊಂದು 1/2 ಕಿಲೋಮೀಟರ್ ಹೋದರೆ ಹಳ್ಳಿ ಸಿಗುತ್ತೆ. ಈ ಡಾಂಬರ್ ರಸ್ತೆಗೂ ಈಗ ನಾನು ಹೇಳಕ್ಕೊಟ್ಟಿರೋ ಒಂದು ಲ್ಯಾಂಡ್ಗೂ ಒಂದು 500-600 ಅಡಿ ಎಷ್ಟು ಅಂತರ ಆಗುತ್ತೆ. ಆದರೆ ರಸ್ತೆ ಮಾತ್ರ ಇದೇ ಥರ ರಸ್ತೆ, ಒಂದು 20 ಅಡಿ ರಸ್ತೆ ಇದೆ. ಇದನ್ನು ಸ್ವಲ್ಪ ಹಳ್ಳ ಥರ ಆಗೋಗಿದೆ, ಸ್ವಲ್ಪ ದೂರ ಅಷ್ಟೆ. ಇದು ಸ್ವಲ್ಪ ಒಂದು 10,000-20,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಈ ಒಂದು ರೋಡ್ಗೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ನಾನು ಹೇಳಿಕೊಟ್ಟಿರೋಂಥ ಲ್ಯಾಂಡು ಸಂಪೂರ್ಣವಾಗಿ ಬ್ರೌನ್ ಸಾಯಿಲ್ ನೋಡಿ, ಇದೇ ರಸ್ತೆ. ಇಲ್ಲಿ ಯಾಕೆ ಇದೆ ಅಂತಂದರೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ಜನ ಯಾರು ಜಾಸ್ತಿ ಓಡಾಡೋಂಥದ್ದಿಲ್ಲ. ಆ ಓಡಾಡದೆ ಇರೋದ್ರಿಂದ ಏನಾಗಿದೆ ಅಂತಂದರೆ ಹೆಂಗಿರ್ತದೋ ಹಾಗೆ ಇರ್ತದೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಅಲ್ಲಿ ಪಕ್ಕ ರೋಡ್ ಇದೆ, ಇದನ್ನೇ ಅಚ್ಚುಕಟ್ಟು ಮಾಡ್ಕೊಂಡು ಹೋಗ್ಬೋದು. ಅದೊಂದು ಸ್ವಲ್ಪ ಹಳ್ಳ ತರಕ್ಕಾಗಿದೆಯಲ್ಲ, ಅದೊಂದು ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಳ್ಳೋಂಥದ್ದಿದೆ. ಅದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು. ಯಾರೇ ಇನ್ವೆಸ್ಟ್ ಮಾಡಿದ್ರೂ ಕೂಡ ನಾ ಹೇಳ್ತಾಯಿದ್ದೀನಿ, ಯಾರೇ ಇನ್ವೆಸ್ಟ್ ಮಾಡಿದ್ರೂ ಕೂಡ ಅದೊಂದು ಸ್ವಲ್ಪ ಮಾಡೋಂಥದ್ದಿದೆ. ಇನ್ನು ಅದು ಬಿಟ್ಟರೆ ನೋಡಿ, ಇಲ್ಲೇನು ಅಚ್ಚು ಮಾಡೋಂಥದ್ದಿಲ್ಲ. ಜೆ ಸಿ ಬಿನಲ್ಲಿ ಹಂಗೆ ಉಜ್ಜಿಬಿಟ್ರೆ ಇದೇ ರಸ್ತೆ. ಇದೊಂದು ಲ್ಯಾಂಡು. ಇದು ಈಗ ನಾನು ಹೇಳಕ್ಕೊಟ್ಟಿರೋಂಥ ಓನರು ಮತ್ತು ಇವರು ಇಬ್ಬರು ಒಂದೇ ಊರಿನವರು, ಹಣ್ಣಂದ ಮಕ್ಕಳು. ಆಯಿತಾ, ಇವರಪ್ಪ ಅವರಪ್ಪ ಇಬ್ಬರು ಹಣ್ಣಂದಿನ ಮಕ್ಕಳು. ನಾಳೆ ದಿನ ಇದು ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಈಗಿನ ಮಟ್ಟಕ್ಕೆ ಇದೊಂದು ಆಗುತ್ತೆ ಅಷ್ಟೆ. ಈ ಲ್ಯಾಂಡ್ ಇನ್ನೂ ಅವರೇನು ಹೇಳಿಲ್ಲ ನಮಗೆ. ಸಂಪೂರ್ಣವಾಗಿ ಬ್ರೌನ್ ಸಾಯಿಲ್ ಇದು. ಈ ಒಂದು ಲ್ಯಾಂಡ್ಗೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಇದೆ. ಊರು ಎಂಟ್ರೆನ್ಸ್ ಆಗ್ತೀವಲ್ಲ, ಊರು ಎಂಟ್ರೆನ್ಸಿಂದ ಫಸ್ಟೇ ಲೆಫ್ಟ್ ತಗೊಂಡ್ರೆ ಎಡಕ್ಕೆ ಅದು ಅಲ್ಲೊಂದು ರೋಡ್ ಬರುತ್ತೆ ನೋಡಿ. ಇವಾಗ ನಾನು ಹೇಳಕ್ಕೊಟ್ಟಿರೋಂಥ ಲ್ಯಾಂಡ್ ಇದು. ಇಲ್ಲೇನು ಉಳುಮೆ ಮಾಡಿದೆ ಹಾಗೆ ಇದೆಯಲ್ಲ. ಇದು ಒಂದು ಸಮತಟ್ಟವಾಗಿದೆ. ಇದು ಹಿಂದೆ ಇದೇ ಊರಿನವ್ರದ್ದು ಆಸ್ತಿ. ಈಗ ಒಂದು ವರ್ಷದ ಹಿಂದೆ ಇನ್ನೊಬ್ರಿಗೆ ಆಗಿದೆ, ಅಂದರೆ ಅದು 2-3 ಜನ ಸ್ನೇಹಿತರಿಗೆ ಆಗಿದೆ. ಬಟ್ ಅವರವರಲ್ಲೇ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅಮೌಂಟ್ ವಿಚಾರದಲ್ಲಿ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆಗಿ, ಸರ್ ಈಗ ನಮಗೆ ಇದು ಥರ ಪ್ರಾಬ್ಲಮ್ ಆಗಿದೆ, ಯಾರು ಇದ್ದರೆ ಹೇಳಿ ನೋಡಿ ಅಂತೇಳಿ ಹೇಳಿ ಅವರು ನನ್ನೊಂದಿಗೆ ಹೇಳಿದ್ರು. ಸೊ ಹಾಗಾಗಿ ಇದು 3 ಎಕ್ರೆ 3 ಕುಂಟೆ ಬ್ರೌನ್ ಸಾಯಿಲ್. ಈ ಲ್ಯಾಂಡ್ ಒಳಗಡೆ ಒಂದು 10 ಲಭ್ಯವಿದೆ ನೋಡಿ, ಇದು ಮತ್ತು ಇದು. ಲ್ಯಾಂಡ್ ಮಾತ್ರ ಒಂದು ಸಮತಟ್ಟವಾಗಿದೆ. ನಾ ಹೇಳಿದ್ನಲ್ಲಿ ನಿಮ್ಗೆ ರೋಡ್ದೊಂದು ಒಂದು 20,000-30,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು, ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಯಾರ ಜಮೀನು ಮೇಲೂ ಹೋಗಂಗಿಲ್ಲ, ರೋಡಿದೆ. ಜೊತೆಗೆ ಇನ್ನೊಂದು ನೋಡಿ, ಈ ಲ್ಯಾಂಡ್ಗೆ ಹೆಂಟ್ಕೊಂಡಂಗೆ ಒಬ್ಬರು ಇದೇ ಊರಿನವರು ಅಲ್ಲಿ ಕ್ರಾಪ್ ಇಟ್ಟಿದ್ದಾರೆ. ಹೋಮ್ಸೆಟ್ ಮಾಡಿಕೊಂಡು ಕೋಕೋನಟ್ಸ್ ಹಾಕ್ಕೊಂಡು ಬಾಳೆ ಎಲ್ಲ ಹಾಕ್ಕೊಂಡಿದ್ದಾರೆ. ಅವರು ಆ ಕಡೆಯಿಂದ ಎಂಟ್ರೆನ್ಸ್ ಇದೆ, ಆದರೆ ಎಡಕ್ಕಾದಂಗೆ ಒಂದು ಓಣಿ ಇದೆ. ಅದು ಈಗಿನ ಮಟ್ಟಕ್ಕೆ ಆಗಲ್ಲ, ನಾನು ಹೇಳ್ತಾ ಇರೋದು. ನಾಳೆ ದಿನ ಆ ಕಡೆಯಿಂದ ಎಂಟ್ರೆನ್ಸ್ ಆಗ್ಬಿಟ್ರೆ ಇನ್ನೂ ಹತ್ತಿರ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಈ ಭಾಗ ಸಂಪೂರ್ಣವಾಗಿ ಒಂದು 500-600 ಎಕ್ರೆ ಅಷ್ಟಿದೆ.
ಆದರೆ ಈ ಒಂದು 500-600 ಎಕರೆ ಏನು ಹೇಳಿದೆ ನಾನು, ಈ ಲ್ಯಾಂಡಲ್ಲಿ ಆಲ್ಮೋಸ್ಟು ಸುಮಾರು ದಿನಗಳ ಹಿಂದೆ ಈ ಇನ್ನೊಬ್ಬರು ಸುಮಾರು ವರ್ಷಗಳಿಂದ ಇನ್ನೊಬ್ಬರಿಗೆ ಆಗೋಗಿರೋ ಅಂತಿದ್ದಿದೆ. ಇನ್ನು ಕೆಲವರು ಊರಲ್ಲೇ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ, ಇನ್ನು ಕೆಲವರು ಊರಲ್ಲೇ ಇರ್ತಕ್ಕಂಥವ್ರು ಇದ್ದಾರೆ. ಆಯಿತಾ, ಅಲ್ಲಿ ಎರಡು ಮೂರು ಥರ ಇದೆ ನೋಡಿ. ಅಲ್ಲೊಂದು ವೆಹಿಕಲ್ ಹೋಗ್ತಾ ಇದೆ ನೋಡಿ, ಅದೇ ಡಾಂಬರ್ ರಸ್ತೆ. ಅದೇ ಡಾಂಬರ್ ರಸ್ತೆ, ಡಾಂಬರ್ ರಸ್ತೆಗೆ ಭಾಳ ಹತ್ತಿರದಲ್ಲಿದೆ. ಜೊತೆಗೆ ಈ ಲ್ಯಾಂಡಿನ ಹಿಂಭಾಗಕ್ಕೆ, ಈ ಲ್ಯಾಂಡಿನ ಹಿಂಭಾಗಕ್ಕೆ ಒಂದು ಎರಡು ಲ್ಯಾಂಡಿಂದ ಹಿಂದಕ್ಕೆ ಒಬ್ಬರು ಒಂದು ಎಕರೆ ಜಿಮ್ ತಕ್ಕೊಂಡು ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. ಅವ್ರು ಇನ್ನೇನು ಬೇರೆ ಏನು ಕ್ರಾಪ್ ಮಾಡ್ತಾನೇ ಇಲ್ಲ, ಅವರು ಒಂದು ಸಿಂಪಲ್ ಮನೆ ಮಾಡ್ಕೊಂಡವ್ರೆ ನೋಡಿ. ಡಾಂಬರ್ ರಸ್ತೆ ಏನಿದೆ, ಡಾಂಬರ್ ರಸ್ತೆಯಿಂದ ಎರಡನೇ ಲ್ಯಾಂಡ್ ಅದು, ಅದಾದಮೇಲೆ ಒಬ್ಬರದಿದೆ, ಅದಾದಮೇಲೆ ಇವ್ರದ್ದು ನಾನು ಹೇಳಿದ್ನಲ್ಲ ಇವರು ಹಣ್ಣು ತಂದಿರೋದು ಅಂತ ನೋಡಿ. ಈ ಲ್ಯಾಂಡ್ ಇದು, ಅದಾದಮೇಲೆ ಈ ಲ್ಯಾಂಡು, ಮೂರು ಎಕರೆ ಮೂರು ಕುಂಟೆ ಒಂದೇ ಆರ್ ಟಿ ಸಿ, ಮೂರು ಜನ ಓನರ್ ಇದಕ್ಕೆ ಅಂದರೆ ಈಗ ಇವಾಗ ಅಲ್ಲಿರ್ತಕ್ಕಂಥ ಸ್ನೇಹಿತರು. ಇವ್ರಿಗೆ ನಾನು ಆಗಲೇ ಹೇಳಿದಾಗೆ ಅಂದರೆ ಅವರವರೆಲ್ಲ ಏನೋ ಹಣಕಾಸಿನ ಪ್ರಾಬ್ಲಮ್ ಆಗಿ ಅಥವಾ ಏನೋ ಒಂದು ಒಡಕಾಗಿ ಇದನ್ನು ಯಾರಿಗಾದ್ರು ಹೇಳಿ ಸರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ಈ ಭಾಗ ನೀರಾವರಿ ಯೋಜನೆಗಳೇ ಯಾವುದು ಇಲ್ಲ, ಆದರೆ ಈ ಊರಿನ ಅಕ್ಕಪಕ್ಕ ಜೊತೆಗೆ ಈ ಊರಿಗೂ ಕೂಡ ಆಗ್ತಾಯಿದೆ. ಈ ಊರಿಗೂ ಕೂಡ ಇನ್ನೊಂದು ಆರು ತಿಂಗಳಲ್ಲಿ ಆಗ್ತಾಯಿದೆ. ಅಭಿನಿ ಹೊಳೆ ನೀರನ್ನ ಹರಿಸ ಅಂತ ಒಂದು ಯೋಜನೆ ಈ ಊರಿಗೂ ಕೂಡ ಆಗ್ತಾಯಿದೆ. ಆಮೇಲೆ ಇನ್ನು ಒಂದು ಕಿಲೋಮೀಟ್ರ್ ಹೋದರೆ ಅಲ್ಲೆಲ್ಲ ಸಂಪೂರ್ಣ ನೀರಾವರಿನೇ. ಅಲ್ಲಿ ಯಾರೂ ಏನು ಪ್ರಾಪರ್ಟಿ ಇಟ್ಟಿದ್ದೀವಿ ಅನ್ನೋ ಜಮೀನುಗಳೇ ಯಾವುದೂ ಇಲ್ಲ. ಸೊ ಇಂಥ ಒಂದು ವಾತಾವರಣ ಇದೆ ಈಗ ಅಲ್ಲಿ. ಪ್ರೆಸೆಂಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆ ನೀರಿದೆ. ಈಗ ಅಲ್ಲಿ ನಾನು ಹೇಳಿದ್ನಲ್ಲ ಇವರು ಇಲ್ಲೇ ಇದ್ದಾರೆ ಅಂತ, ಅವರು ಕೂಡ ಗ್ರೌಂಡ್ ವಾಟ್ ಮಾಡ್ಕೊಂಡವ್ರೆ. ಒಳ್ಳೆ ನೀರು 400 ಅಡಿ ಒಳ್ಳೆ ನೀರು ಬಂದಿದೆ ಅವ್ರಿಗೆ. ಅಲ್ಲೋಡಿ, ಅವ್ರು ಇಲ್ಲೇ ಇದ್ದಾರೆ. ಆಮೇಲೆ ಇನ್ನೊಂದು ಏನಂತಂದರೆ ನೋಡಿ, ಅದು ಹೇಳಿದ ನಾನು ಹೇಳಿದ ಮರ್ತೇ ಬಿಟ್ಟೆ, ಆ ಲ್ಯಾಂಡ್ ಒಳಗಡೆನೂ ಕೂಡ ಅಲ್ಲಿ ಒಂದು ಹೊಂಸೆಟ್ ಇದೆ. ಇವಾಗ ನಾನು ಹೇಳಿದ್ನಲ್ಲ ಆ ಲ್ಯಾಂಡಲ್ಲೂ ಇದೆ. ಅಂದರೆ ಅದನ್ನು ಇವ್ರು ಮಾಡಿರೋಂಥದ್ದಲ್ಲ, ಹಿಂದೆ ಓನರ್ ಯಾರಿದ್ದರು ಇದೇ ಊರಿನವರು, ಅವ್ರು ಮಾಡಿರೋಂಥದ್ದು. ಅದು ಒಳ್ಳೆ ವಾಟರ್ ಇದೆ, ಬಟ್ ಅವ್ರಿಗೆ ಹಣಕಾಸಿನ ತೊಂದರೆಯಿಂದಾಗಿ ಅವರೇನೋ ಪ್ರಾಬ್ಲಮಿಂದಾಗಿ ಅವ್ರು ಇದು ಮಾಡಿಕೊಂಡ್ರು ಅಷ್ಟೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಏನಂದರೆ ಈಗ ಬೋರು ಸುಮಾರು ಒಂದು 2-3 ವರ್ಷಗಳ ಕಾಲ ಆಗಿದೆ ಅದನ್ನು ಇವರು ಉಪಯೋಗಿಸಿ, ಅದನ್ನು ರೀಬೋರ್ ಮಾಡ್ಕೋಬೇಕು ನಾವು ಅಷ್ಟೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಉಜ್ಜ ಅಂತ ಇದ್ದಿದೆ ರೋಡನ್ನು, ಆ ಕಡೆ ಈ ಕಡೆ ಉಜ್ಕೊಂಬಿಟ್ರೆ ಸಲೀಸ್ ಜಮೀನಿಗೆ ಹೋಗುತ್ತೆ ನೋಡಿ. ಇಲ್ಲೋಗಿ ಹಾಗೆ ಪೈಟ್ಗೆ ಹೋದರೆ ಸ್ಪಾಟ್ಗೆ ಹೋಗುತ್ತೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡೋಂಥದ್ದಿದೆ. ಅದು ಬಿಟ್ಟರೆ ನಾನು ಆ ಕಡೆ ಹೇಳಿದ್ನಲ್ಲ ಅಲ್ಲೊಂದು 20,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.